ಕಾವೇರಿ ಕನ್ನಡ ನಾಡಿನ ಜೀವನದಿ. ಶತಮಾನಗಳಿಂದ ಕೋಟ್ಯಾನ್ ಕೋಟಿ ಕನ್ನಡಿಗರನ್ನ ಸಾಕಿ ಸಲುವಿದ ಜೀವನದಿ ನಮ್ಮ ತಾಯಿ. ನಾವು ಜೀವನದಲ್ಲಿ ಹೆಣ್ಣಿಗೆ ತುಂಬ ಗೌರವ ಕೊಡ್ತೀವಿ. ಸ್ಪೆಷಲಿ ಕನ್ನಡಿಗರು ಹೆಣ್ಣಿಗೆ ಗೌರವ ಕೊಡೋದಲ್ಲಿ ಮುಂದೆ ಇರೋರು. ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ತಂಗಿ ತಾಯಿ ಯಾರಿಗೆ ಒಂದು ಸಣ್ಣ ನೋವಾದರೂ ಸಣ್ಣ ತೊಂದರೆ ಆದರೂ ನಾವು ಸಹಿಸಲ್ಲ. ಅದು ಏನೇ ಜವಾಬ್ದಾರಿ ಇದ್ದರೂ ನಾವು ವಹಿಸ್ಕೊಂಡು ಅದನ್ನು ಪರಿಹರಿಸ್ತೀವಿ. ಅಂಥದ್ರಲ್ಲಿ ಇಡೀ ನಾಡಿಗೆ ಕೋಟ್ಯಾಂತರ ಕೋಟಿ ವರ್ಷಗಳಿಂದ ಜೀವನದಿಯಾಗಿರೋ ನಮ್ಮ ತಾಯಿ ಕಾವೇರಿ ಇವತ್ತು ಕಷ್ಟದಲ್ಲಿದ್ದಾಳೆ. ಬರೀ ಕರ್ನಾಟಕಕ್ಕಲ್ಲ, ಇಡೀ ಭಾರತದಲ್ಲಿ ಸಾಕಷ್ಟು ಜನಕ್ಕೆ ಜೀವ ಕೊಟ್ಟಿರೋ ತಾಯಿ ಇವತ್ತು ಜೀವ ಕಳ್ಕೊಳ್ಳೋ ಸ್ಥಿತಿಯಲ್ಲಿದ್ದಾಳೆ. ಅಂದರೆ ನಮ್ಮ ಕಾವೇರಿ ತಾಯಿ ಬತ್ತಿ ಹೋಗುವ ಅಂಚಿಗೆ ತಲುಪ್ತಾ ಇದ್ದಾರೆ. ಸೊ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅದನ್ನು ಉಳಿಸ್ಕೋಬೇಕು, ನಮ್ಮ ತಾಯಿನ ಜೀವಂತವಾಗಿಡಬೇಕು. ಇವತ್ತಿನ ದಿನ ಈಶಾ ಫೌಂಡೇಶನ್ ಅವರು ಒಂದು ಉತ್ತಮವಾದ ಒಳ್ಳೆ ಕೆಲಸ ಕೈಗೆತ್ಕೊಂಡಿದ್ದಾರೆ, ಆ ಜೀವನ ದಿನ ಉಳಿಸೋ ಕೆಲಸ. ನನಗೊತ್ತು ನಿಮ್ಮೆಲ್ರಿಗೂ ಇದರಲ್ಲಿ ಭಾಗಿಯಾಗಬೇಕು ಅನ್ನೋ ಆಸೆ ಇದೆ. ಆದರೆ ಹೇಗಾಗಬೇಕು ಅನ್ನೋದು ಯೋಚನೆ ಮಾಡ್ತಿದ್ರೆ ಸಿಂಪಲ್, ನೀವು ಮಾಡಬೇಕಾಗಿರೋದು ಇಷ್ಟೇ. ಒಂದು ಗಿಡಕ್ಕೆ 42 ರೂಪಾಯಿ ಕಾಸ್ಟ್ ಆಗುತ್ತೆ. ಆ ಗಿಡ ನಾನಾಗ್ಬೋದು ನೀವಾಗ್ಬೋದು, ಅದನ್ನು ಕೊಡಿಸೋವಂಥ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತ ನಂಬಿದ್ದೀನಿ. ಕಾವೇರಿ ಕಾಲಿಂಗ್ .org ಅಥವಾ 800-9800-9 ಕರೆ ಮಾಡಿ ನಿಮ್ಮ ಒಂದು ಬೆಂಬಲ ಸೂಚಿಸ್ಬೋದು, ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು. ನಾನಂತೂ ಇವ್ರ ಜೊತೆಲಿದ್ದೀನಿ, ನೀವಿದ್ದೀರಾ ತಾನೇ?